ವಿದ್ಯಾರ್ಥಿ ಭವ್ಯ ನಿದರ್ಶನ ಅನ್ನೋದು ನಂಬಿಕೆ, ಅದು ಸಾಧಿಸುವುದೇ ನಮ್ಮ ಧ್ಯೇಯ. ಸೊ ಈ ಒಂದು ವಿಡಿಯೋದಲ್ಲಿ ಡೆಸಿಮಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಆಕ್ಚುಲಿ ನಾವು ಒಂದು ನಂಬರ್ ನ ಡಿವೈಡ್ ಮಾಡಬೇಕಾಗಿತ್ತಂದ್ರೆ ನಾವು ಅದನ್ನ ಯೂಶುವಲಿ ನಾವು ಅದೇನಾದ್ರೂ ಓಲ್ಡ್ ನಂಬರ್ ಆಗಿತ್ತಂದ್ರೆ ಇಂಟಿಜರ್ ಆಗಿತ್ತಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ ಲೈಕ್ 5, 6, 100, 124 ಈ ತರ ಇದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ಆದ್ರೆ ಇದನ್ನ ಬಿಟ್ಟು ಒಂದಿಷ್ಟು ನಂಬರ್ಸ್ ಇರ್ತಾವೋ ಅವನ್ನ ಯಾವ ರೀತಿ ನಾವು ಡಿನೋಟ್ ಮಾಡಬಹುದು ಅಂದ್ರೆ ಅವನ್ನ ಮೂರು ರೀತಿಯಾಗಿ ಡಿನೋಟ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ಫ್ರಾಕ್ಷನ್ಸ್, ಡೆಸಿಮಲ್ಸ್ ಅಂಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಸೊ ಇವನ್ನ ನಾವು ಏನ್ ಮಾಡಬಹುದು ಅಂತಂದ್ರೆ ಒಂದು ಏನು ಏನು ಈಗ ಪರ್ಸೆಂಟೇಜ್ ಕೊಟ್ಟಿತ್ತಂದ್ರೆ ಅದನ್ನ ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡಬಹುದು, ಆನಂತರ ಡೆಸಿಮಲ್ಸ್ ಕನ್ವರ್ಟ್ ಮಾಡಬಹುದು. ಸೊ ಡೆಸಿಮಲ್ ಇದ್ದಾಗ ಅದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡಬಹುದು, ಪರ್ಸೆಂಟೇಜ್ ಕನ್ವರ್ಟ್ ಮಾಡಬಹುದು. ಅದೇ ರೀತಿ ಫ್ರಾಕ್ಷನ್ಸ್ ಅಂತಂದ್ರೆ ಅದನ್ನ ನಾವು ಏನ್ ಮಾಡಬಹುದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬಹುದು, ಡೆಸಿಮಲ್ಸ್ ಕನ್ವರ್ಟ್ ಮಾಡಬಹುದು. ಸೊ ಈ ರೀತಿಯಾಗಿ ನಾವು ಒಂದು ನಂಬರ್ ಅನ್ನು ನಾವು ಮೂರು ರೀತಿಯಾಗಿ ಇದನ್ನ ಬರೆಯಬಹುದು. ಸೊ ನಾವು ಹಿಂದೆ ಪ್ರಿವಿಯಸ್ ವಿಡಿಯೋದೊಳಗ ನಾವು ಫ್ರಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಫ್ರಾಕ್ಷನ್ಸ್ ಅಂದ್ರೆ ಯಾವ ರೀತಿ ಇರ್ತಾವೆ ಅದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋ ಒಳಗ ನಾವು ಈ ಫ್ರಾಕ್ಷನ್ಸ್ ಕಂಪ್ಲೀಟ್ ಆದ ಬಳಿಕ ಡೆಸಿಮಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಸೊ ಡೆಸಿಮಲ್ಸ್ ಅಂದ್ರೆ ಅದರ ಡೆಫಿನೇಷನ್ ಏನು? ಡೆಸಿಮಲ್ಸ್ ಅಂತಂದ್ರೆ ಏನು? ಒನ್ ಟೆಂತ್ ಆಫ್ ಎ ಯೂನಿಟ್ ಇಸ್ ಕಾಲ್ಡ್ ಡೆಸಿಮಲ್. ಏನು ಹತ್ತರ ಒಂದು ಭಾಗ ಏನಿರುತ್ತಲ್ಲ ಅದನ್ನ ನಾವೇನ್ ತಗೋತೀವಿ ಅಂತ ಡೆಸಿಮಲ್ ಅಂತ ಕರಿತೀವಿ. ಅಥವಾ ಇನ್ನೊಂದೇ ರೀತಿ ಯಾವ ರೀತಿ ಹೇಳ್ಬೋದು ಅಂತಂದ್ರೆ ಫ್ರಾಕ್ಷನ್ಸ್ ಹ್ಯಾವಿಂಗ್ 10, 100,000 ಇನ್ ದರ್ ಡಿನಾಮಿನೇಟರ್ ಇಸ್ ಕಾಲ್ಡ್ ಡೆಸಿಮಲ್ಸ್. ಸೊ ಯಾವ ಫ್ರಾಕ್ಷನ್ಸ್ ಏನು ಡಿನಾಮಿನೇಟರ್ ಒಳಗ 10, 100, 1,000, 10,000 ಈ ತರ ಹತ್ತರ ಮಲ್ಟಿಪಲ್ ಏನಾದ್ರೂ ಇದ್ವು ಅಂತಂದ್ರೆ ಡಿನಾಮಿನೇಟರ್ ಒಳಗ ಅಂತ ಸಂಖ್ಯೆಗಳನ್ನ ನಾವೇನ್ ತಗೋತೀವಿ ಅಂತಂದ್ರೆ ಡೆಸಿಮಲ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ 1/10. ಸೊ 1/10 ಅಂದ್ರೆ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 0.1 ಆಗಿರುತ್ತೆ. ಸೊ ಇದ್ರ ವ್ಯಾಲ್ಯೂ 0.1 ಅಂತಂದ ಹೇಳಿ ಯಾಕೆ ಬಂತ ಅಂತಂದ್ರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿ ಯಾವಾಗ ನಾವು ಏನಿದ್ದು ಕನ್ವರ್ಷನ್ ನೋಡ್ತೀವಿ. ಏನು ಫ್ರಾಕ್ಷನ್ ಟು ಡೆಸಿಮಲ್ಸ್, ಡೆಸಿಮಲ್ಸ್ ಟು ಫ್ರಾಕ್ಷನ್ ಕನ್ವರ್ಷನ್ ಯಾವಾಗ ನೋಡ್ತಲ್ಲ ಅವಾಗ ನಮ್ಗೆ ಅದ್ರದ್ದು ಇನ್ ಡೀಟೇಲ್ ಅರ್ಥ ಆಗುತ್ತೆ. ಈ ಜಸ್ಟ್ ಇದನ್ನ ನೋಡೋಣ, ಅದ್ರ ಕನ್ವರ್ಷನ್ ಅಂದ್ರೆ ನಾನು ಇದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರೈಟ್. ಸೊ 1/100, 1/100 ಅಂತಂದ್ರೆ ಇದೇನಾಗಿರುತ್ತೆ ಅಂತಂದ್ರೆ ಇದ್ ವ್ಯಾಲ್ಯೂ 0.01 ಆಗಿರುತ್ತೆ. ನೆಕ್ಸ್ಟ್ 1/1000 ಅಂತಂದ್ರೆ ಇದ್ ವ್ಯಾಲ್ಯೂ ಏನಾಗಿರುತ್ತೆ? 0.001 ಆಗಿರುತ್ತೆ. ಓಕೆ, ಸೊ ಇದಕ್ಕೆ ನಾವು ಬೇರೆ ಬೇರೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವು ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ 2.0.23, 21.76, 31.287 ಈ ರೀತಿಯಾಗಿ ನಾವು ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಸೊ ಇದನ್ನ ಓದ್ಬೇಕಾಗಿತ್ತಂದ್ರೆ ನಾವು ಯಾವ ರೀತಿ ಓದ್ಬೇಕಂತಂದ್ರೆ ಇಲ್ಲಿ ಎಡಗಡೆ ಏನಿರ್ತದಲ್ಲ ಆ ನಂಬರ್ ಏನಾಗಿರ್ತದೆ ಅಂತಂದ್ರೆ ಓ ನಂಬರ್ ಆಗಿರ್ತದೆ, ಪೂರ್ಣ ಸಂಖ್ಯೆ ಆಗಿರ್ತದೆ. ಅದರ ನಂತರ ಇಲ್ಲಿ ಬರುವಂತದ್ದು ಏನಾಗಿರ್ತದೆ ಅಂತಂದ್ರೆ ಅಪೂರ್ಣ ಸಂಖ್ಯೆಗಳಾಗಿರ್ತವೆ. ಓಕೆ, ಸೊ ಇವು ಏನಾಗಿತ್ತು, ಇದು ಇಲ್ಲಿ ಒಳಗಡೆ ಬರುವಂತವು ಅಪೂರ್ಣ ಸಂಖ್ಯೆಗಳಾಗಿರ್ತವೆ. ಇದು ಓದ್ಬೇಕು ಅಂತಂದ್ರೆ ನಾವು ಎಡಗಡೆ ನಾವು ಯಾವ ರೀತಿ ಓದ್ತೀವಲ್ಲ ನಮ್ದು ನಂಬರ್ ಸಿಸ್ಟಮ್ ಒಳಗೆ ಯಾವ ರೀತಿ ಇದಲ್ಲ ಅದೇ ರೀತಿ ಓದ್ತೀವಿ. ಆದ್ರೆ ಪಾಯಿಂಟ್ ಆರ್ ಭಾಗ ಬರುವಂತಹ ನಂಬರ್ಸ್ ನಾವು ಕೂಡ ಓದಲ್ಲ, ಅವನ್ನ ಏನ್ ಮಾಡ್ತೀವಿ ಸೆಪರೇಟ್ ಸೆಪರೇಟ್ ಆಗಿ ಓದ್ತೀವಿ. ಫಾರ್ ಎಕ್ಸಾಂಪಲ್ ಇದೇನದ ಅಂತಂದ್ರೆ ಇಲ್ಲಿ 31 ಇದನ್ನ 287 ಅಂತ ಹೇಳ್ತಾರಲ್ಲ ಇದು ನಾವು ಯಾವ ರೀತಿ ಓದ್ಬೇಕಂದ್ರೆ 31.287 ಅಂತ ಓದ್ಬೋದು. ಓಕೆ, ರೈಟ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ, 213.7 89. ಓಕೆ, ಸೊ ಈಗ ಓದ್ಬೇಕಾದ್ರೆ ನಾವು ಇಲ್ಲಿ 213. ಸೊ ಯೂಶುವಲಿ ನಾವು ಯಾವ ರೀತಿ ಓದ್ತೀವಲ್ಲ ಅದೇ ರೀತಿ ಓದ್ತೀವಿ 213. ಇದನ್ನ 789 ಅಂತ ಓದ್ಬೇಕಲ್ಲ ಇದನ್ನ 789 ಅಂತ ಓದ್ಬೇಕು. ಸೊ ಇಲ್ಲಿ ಮೊದಲ ಎಕ್ಸಾಂಪಲ್ ತಗೊಂಡ್ರೆ ಇದು 0.23, ಇದು 21.76. ಸೊ ಇಲ್ಲಿ ಡೆಸಿಮಲ್ ಒಳಗ ನಾವು ಪಾಯಿಂಟ್ ಆದಂತ ಬರುವಂತ ಸಂಖ್ಯೆಗಳ ಅಂಕಿಗಳನ್ನ ನಾವು ಯಾವ ರೀತಿ ಓದ್ತೀವಿ ಅಂತಂದ್ರೆ ಅವನ್ನ ಬಿಡಿ ಬಿಡಿ ಆಗಿ ಓದ್ತೀವಿ ಹೊರತಾಗಿ ಅವನ್ನ ನಾವು ಇಷ್ಟೊಂದು ಸೇರಿಸಿ ಇಂಡಿಯನ್ ಸಿಸ್ಟಮ್ ಒಳಗೆ ನಾವು ಯಾವ ರೀತಿ ಓದಲ್ಲ ಆ ರೀತಿ ಓದಲ್ಲ ಅವನ್ನ ಬೇರೆ ಬೇರೆ ಆಗಿ ಬಿಡಿ ಬಿಡಿ ಆಗಿ ಓದ್ತೇವೆ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ಇಲ್ಲಿ ನಾವು ಈಗ ಒಂದೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ 3 ಅಂತ ಬರುತ್ತೆ. ಯೂಶುವಲಿ ನಮ್ಮ ಇದ್ರೊಳಗೆ ಏನು ಇಂಡಿಯನ್ ಸಿಸ್ಟಮ್ ಒಳಗೆ 3 ಅಂತ ಬಂದು ಇಲ್ಲಿ ಏನಾದ್ರೂ ಹಿಂದ್ಗಡೆ ಏನಾದ್ರೂ 0 ಇತ್ತು ಅಂದ್ರೆ ಈ 0 ಬೆಲೆ ಇಲ್ಲ. ಆದ್ರೆ ಈ 0 ಮತ್ತೆ ಮುಂದೆ ಏನಾದ್ರು ಇಲ್ಲಿ 1 ಇತ್ತು ಅಂತಂದ್ರೆ ಅವಾಗ ಈ 0 ವ್ಯಾಲ್ಯೂ ಬರ್ತದೆ. ಸೊ ಅದೇ ರೀತಿ ಇಲ್ಲಿ ಪಾಯಿಂಟ್ ಆದ್ರೆ ಈಗ 3.57 ಅದ ಅನ್ಕೊಳ್ಳೋಣ. 3.5 ನಾವು ಇದನ್ನ ಎಷ್ಟು 0 ಬರೆದ್ರು ಸಹಿತ ಈ 0 ವ್ಯಾಲ್ಯೂ ಇಲ್ಲ. ಅಂದ್ರೆ ಇಲ್ಲಿ ಪಾಯಿಂಟ್ ಆದ ನಂತರ ಇಲ್ಲಿ ಒಂದರ ಸಂಖ್ಯೆ ಇಲ್ಲ ಅಂತಂದ್ರೆ ಈ 0 ವ್ಯಾಲ್ಯೂ ಇಲ್ಲ. ಅದೇ ರೀತಿ ಇಲ್ಲಿ ಈ ಕಡೆ ಸಂಖ್ಯೆ ಆದ ನಂತರ ಇಲ್ಲಿ ಬರುವಂತ
ಜೀರೋ ಗಳಿಗೆ ಎಷ್ಟು ಜೀರೋ ಬರ್ದ್ರು ಅದಕ್ಕೆ ವ್ಯಾಲ್ಯೂ ಇರಲ್ಲ. ಇಲ್ಲಿ ಏನಾದ್ರೂ ಒಂದ್ ಯಾವ್ದಾದ್ರು ಒಂದ್ ಅಂಕಿ ಇತ್ತಂದ್ರ 3, 2, 1 ಯಾವ್ದಾದ್ರು ಅಂಕಿ ಇತ್ತಂದ್ರ ಅವಾಗ ಇಲ್ಲಿ ಬಂದಿರುವಂತ ಜೀರೋಗಳಿಗೆ ವ್ಯಾಲ್ಯೂ ಬರ್ತದೆ. ಓಕೆ ರೈಟ್. ಸೊ ಇಲ್ಲಿ ನಾವು ಈಗ 0.5 ಬಂದ್ರು ಒಂದೇ, ಇದನ್ನ ನಾವು ಇನ್ನೊಂದ್ರೊಳಗೆ 0.50 ಅಂದ್ರೆ ಒಂದೇ, 0.500 ಅಂದ್ರೆ ಒಂದೇ. ಇಲ್ಲಿ ಬರುವಂತ ಇಲ್ಲಿ ಏನು ಈ ನಂಬರ್ ಆದ್ರೊಳಗ ಏನಾದ್ರು ನಾವು ಜೀರೋ ಬರೋದ್ರಿಂದ ಆ ಜೀರೋ ಒಳಗ ಇಲ್ಲಿ ಡೆಸಿಮಲ್ ನಂಬರ್ಸ್ ಒಳಗ ಬೆಲೆ ಇರುವುದಿಲ್ಲ. ಓಕೆ ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಡೆಸಿಮಲ್ಸ್ ಅಂಡ್ ಇಟ್ಸ್ ಡೆಸಿಮಲ್ಸ್ ಅಂಡ್ ಎಕ್ಸಾಂಪಲ್ಸ್ ಆಫ್ ಡೆಸಿಮಲ್ಸ್. ಓಕೆ ಸೊ ನೆಕ್ಸ್ಟ್ ಡೆಸಿಮಲ್ಸ್ ಪ್ಲೇಸ್ ವ್ಯಾಲ್ಯೂ ಯಾವ ರೀತಿ ನೋಡ್ತೀವಿ ಅಂತ ನೋಡೋಣ. ಪ್ಲೇಸ್ ವ್ಯಾಲ್ಯೂ ಟೇಬಲ್ ಆಫ್ ಡೆಸಿಮಲ್ಸ್, ಡೆಸಿಮಲ್ಸ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಯಾವ ರೀತಿ ಇರ್ತದೆ. ಸೊ ನಮ್ಗೆ ಇದು ಗೊತ್ತು, ಏನು ಇಲ್ಲಿ ಇನ್ ಪ್ಲೇಸ್ 10, 100 ಇದು ಗೊತ್ತು. ಸೊ ಇಲ್ಲಿ ಡೆಸಿಮಲ್ಸ್ ಅಂತಂದ್ರೆ ಬಲ್ಗಡೆ ಯಾವ ರೀತಿಯಾದ ಪ್ಲೇಸಸ್ ಇದಾವೆ ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಂಡೋಣ. ದಟ್ ಇಸ್ 213.753. ಸೊ ಇಲ್ಲಿ 3 ಅನ್ನೋದು ಏನಂದ್ರೆ ಯುನಿಟ್ ಪ್ಲೇಸ್ ಒಳಗದ, 1 10th ಪ್ಲೇಸ್ ಒಳಗದ, 2 ಅನ್ನೋದು 100th ಪ್ಲೇಸ್ ಒಳಗದ, ಇಲ್ಲಿ 7 10th ಪ್ಲೇಸ್ ಒಳಗದ, 500th ಪ್ಲೇಸ್ ಒಳಗದ, 3000th ಪ್ಲೇಸ್ ಒಳಗದ. ಇಲ್ಲಿ ಒಂದು ಅಂಕಿಗಳ ವ್ಯಾಲ್ಯೂ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಈ ಪಾಯಿಂಟ್ ಇಂದ ಎರಡಕಡೆ ಹೋದಾಗೆಲ್ಲ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ. ಆ ನಂತರ ಈ ಪಾಯಿಂಟ್ ಇಂದ ಈ ಬಲ್ಗಡೆ ಹೋದಾಗೆಲ್ಲ ಇದು ಏನು ಪ್ರತಿಯೊಂದು ಡಿಜಿಟ್ ಇನ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ ಸೊ ಇಲ್ಲಿ ಏನಿತ್ತು ಮೊದಲು ಇದ್ರದ್ದು 7 ದ ಪ್ಲೇಸ್ ವ್ಯಾಲ್ಯೂ ಹೇಳಂತ ನಾವು ಹೇಳಿದ್ವಿ 0.7 ಅಂತ ಹೇಳಿದ್ವಿ. 100th ಪ್ಲೇಸ್ ವ್ಯಾಲ್ಯೂ ಏನಾಗಿರ್ತದೆ ಅಂತಂದ್ರೆ ಏನು ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಬರೋಣ. ಪ್ಲೇಸ್ ವ್ಯಾಲ್ಯೂ ಆಫ್ 7 ಇಸ್ 0.7, ಪ್ಲೇಸ್ ವ್ಯಾಲ್ಯೂ ಆಫ್ 5 ಇಸ್ 0.05, ಪ್ಲೇಸ್ ವ್ಯಾಲ್ಯೂ ಆಫ್ 3 ಇಸ್ 0.003. ಓಕೆ ಸೊ ಇಲ್ಲಿ ಬರೀಬೇಕಾದಾಗ ಇದ್ರ ಪ್ಲೇಸ್ ವ್ಯಾಲ್ಯೂ ಬರೀಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಸಂಖ್ಯೆಗಳ ಆ ಏನು ಇಲ್ಲಿ ಕೊಟ್ಟಿರುವಂತಹ ಅಂಕಿಗಳ ಮುಂದೆ ಎಷ್ಟು ಪ್ಲೇಸ್ ಅದಾವಲ್ಲ ಅಷ್ಟು ಪ್ಲೇಸ್ ಎಲ್ಲ ನಾವೇನ್ ಮಾಡ್ತೀವಿ 0 ಬರ್ತೀವಿ. ಆ ನಂತರ ಕಡೆಗೆ ಆ ಡಿಜಿಟ್ ಏನಿರುತ್ತಲ್ಲ ಅದು ಬರ್ತೀವಿ. ಇಲ್ಲಿ 3 ಬರೀಬೇಕಂದ್ರೆ ಇಲ್ಲಿ ಪಾಯಿಂಟ್ ಆಫ್ ಮಾಡಕ್ಕೆ 2 ಪ್ಲೇಸಸ್ ಅದಾವ, ಅದಷ್ಟು ನಾವಿಲ್ಲಿ 2 0 ಬರ್ತೀವಿ. ಇಲ್ಲಿ ಪಾಯಿಂಟ್ ಮುಂಚೆ ಇಲ್ಲಿ 1 0 ಇದೆ, 1 ಪ್ಲೇಸ್ ಅದ, ಅದಷ್ಟು ಇಲ್ಲಿ ಪಾಯಿಂಟ್ ಆಫ್ ಮಾಡಕ್ಕೆ 1 0. ಓಕೆ ಸೊ ಇಲ್ಲಿ ಪಾಯಿಂಟ್ ಇದಕ್ಕಿಂತ ಎರಡನೇ ನೋಡ್ಕೊಂತ ಹೋದ್ಮೇಲೆ ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಪ್ಲೇಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪ್ಲೇಸ್ ವ್ಯಾಲ್ಯೂ ಇದು ಇನ್ಕ್ರೀಸ್ ಆಗುತ್ತೆ. ಆ ನಂತರ ಈ ಪಾಯಿಂಟ್ ಬಲ್ಗಡೆ ಹೋದ್ರೆ ಪ್ಲೇಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ಇಲ್ಲಿ 3 ಇದ್ರೆ ಇದು ಇದು 3 ಪ್ಲೇಸ್ ವ್ಯಾಲ್ಯೂ ಏನಾದ್ರೆ ಇಲ್ಲಿ 3 ಪ್ಲೇಸ್ ವ್ಯಾಲ್ಯೂ 3 ಅದ. ಪ್ಲೇಸ್ ವ್ಯಾಲ್ಯೂ ಆಫ್ 3 ಇಸ್ 3, 1 ಇಸ್ 10 ಅಂಡ್ 2 ಇಸ್ 200. ಇಲ್ಲಿ ಪ್ಲೇಸ್ ಏನು 3 ಪ್ಲೇಸ್ ವ್ಯಾಲ್ಯೂ 3 ಅದ, 1 ಪ್ಲೇಸ್ ವ್ಯಾಲ್ಯೂ 10 ಅದ, 2 ಪ್ಲೇಸ್ ವ್ಯಾಲ್ಯೂ 200 ಅದ. ಸೊ ನೆಕ್ಸ್ಟ್ ಏನಾದ್ರು ಇನ್ನೊಂದು ಡಿಸಿಟ್ ಇತ್ತಂದ್ರೆ ಅಂದ್ರೆ ಅದೇನಾಗಿತ್ತು 1000 ಆಗಿತ್ತು. ಸೊ ಪಾಯಿಂಟ್ ಇದ್ ಎರಡಕಡೆ ಹೋದಾಗೆಲ್ಲ ನಮ್ಗೆ ಪ್ಲೇಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಪಾಯಿಂಟ್ ಇದ್ ಬಲ್ಗಡೆ ಹೋದಾಗೆಲ್ಲ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಆಲ್ ಅಬೌಟ್ ಪ್ಲೇಸ್ ವ್ಯಾಲ್ಯೂಸ್ ಆಫ್ ಡೆಸಿಮಲ್ ನಂಬರ್ಸ್. ನೆಕ್ಸ್ಟ್ ಕನ್ವರ್ಷನ್. ಈ ಡೆಸಿಮಲ್ ನಂಬರ್ ಇತ್ತಂದ್ರೆ ಅದನ್ನ ನಾವು ಫ್ರ್ಯಾಕ್ಷನ್ಸ್ ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಆಕ್ಚುಲಿ ನಾನು ಏನು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ದೆ ಏನಂತಂದ್ರೆ ನಾವು ನಂಬರ್ ಅನ್ನ 3 ರೀತಿಯಾಗಿ ಡಿನೋಟ್ ಮಾಡಬಹುದು. ಒಂದು ಫ್ರ್ಯಾಕ್ಷನ್, ಡೆಸಿಮಲ್ ಅಂಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಇಲ್ಲಿ ನಾವು ಏನ್ ಮಾಡಬಹುದು ಆ ನಂತರ ಇನ್ನೊಂದು ಹೇಳ್ತೀವಿ ಏನಂತಂದ್ರೆ ಒಂದು ನಂಬರ್ ಅನ್ನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ನಾವು ಕನ್ವರ್ಟ್ ಮಾಡಬಹುದು ಅಂತ. ಸೊ ಇಲ್ಲಿ ನಾವು ಏನ್ ಕನ್ವರ್ಟ್ ಮಾಡಿ ಯಾವ ರೀತಿ ಕನ್ವರ್ಟ್ ಮಾಡಿರ್ತಂದ್ರೆ ಡೆಸಿಮಲ್ ಇದ್ದಿದ್ದು ಫ್ರ್ಯಾಕ್ಷನ್ ಗೆ ಕನ್ವರ್ಟ್ ಮಾಡಿರ್ತೀವಿ. ರೈಟ್. ಇಲ್ಲಿ ಏನೊಂದು ಎಕ್ಸಾಂಪಲ್ ತಗೊಂಡು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ಏನಂದ್ರೆ ನಂಬರ್ 1.25. ಸೊ ಈ 1.25 ಒಂದು ಡೆಸಿಮಲ್ ನಂಬರ್ ಅನ್ನ ನಾವು ಫ್ರ್ಯಾಕ್ಷನ್ ಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲದ ಇದು ಪಾಯಿಂಟ್ ಇರಲಿಲ್ಲ ಅಂದ್ರೆ ಯಾವ ರೀತಿ ನಂಬರ್ ಇರ್ತಲ್ಲ ಅದನ್ನ ಅದೇ ರೀತಿಯಲ್ಲಿ ಬರ್ಕೊಳ್ಬೇಕು. ಸೊ ಇದು ಪಾಯಿಂಟ್ ಇಲ್ಲಾಂದ್ರೆ ಏನಾಗಿರ್ತದೆ ಇದು 125 ಆಗಿರ್ತದೆ. ಸೊ ಡಿವೈಡೆಡ್ ಬೈ ಇಲ್ಲಿ ಪಾಯಿಂಟ್ ಆದ್ರೆ ಎಷ್ಟು ಪ್ಲೇಸ್ ಅದಲ್ಲ ಅಷ್ಟು ಪ್ಲೇಸ್ ಏನು ಡಿನಾಮಿನೇಟರ್ ಒಳಗೆ 1 ಬರೀಬೇಕು. ಅದಾದ ನಂತರ ಪಾಯಿಂಟ್ ಆಗಿ ಎಷ್ಟು ಪ್ಲೇಸ್ ಅದಲ್ಲ ಅಷ್ಟು 0 ಬರೀಬೇಕು. ಸೊ ಇಲ್ಲಿ 1 ಬರೀತೀನಿ. ಅದಾದ ನಂತರ ಪಾಯಿಂಟ್ ಆಗಿ ಇಲ್ಲಿ ಎಷ್ಟು ಪ್ಲೇಸ್ ಅದಾವ ಅಂದ್ರೆ 2 ಪ್ಲೇಸ್ ಅದಾವು. ಸೊ ಇಲ್ಲಿ ನಾ ಏನ್ ಬರ್ತೇನೆ ಅಂದ್ರೆ 100 ಬರ್ತೀನಿ. ಸೊ ಇದೇನಾಯ್ತು ಈಗ 125/100. ಸೊ ಇಲ್ಲಿ ಏನಾದ್ರೂ ನಮಗ ಇದು ಮುಂದ್ ಕ್ಯಾನ್ಸಲ್ ಆಗ್ತಿತ್ತಂದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಆಗಲಿಲ್ಲ ಅಂದ್ರೆ ಅದನ್ನ ಅಷ್ಟೇ ಬಿಡ್ಬೋದು. ಇಲ್ಲಿ ಏನಂದ್ರೆ ಇಲ್ಲಿ ಇವೆರಡು ನಂಬರ್ ಇಲ್ಲಿ ಮೇಲ್ಗಡೆ 5 ಇಲ್ಲಿಂದ ಎಂಡ್ ಆಗಿರ್ತದೆ, ಕೆಳಗಡೆ 0 ಇಂದ ಎಂಡ್ ಆಗಿರ್ತದೆ. ವಿಚ್ ಮೀನ್ಸ್ ಇವೇನಂದ್ರೆ 2 5 ಇಂದ ಡಿವೈಡ್ ಆಗ್ತದೆ. ಸೊ ಇದನ್ನ ನಾವು ಇನ್ನೂ ಸಿಂಪ್ಲಿಫೈ ಮಾಡಬಹುದು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರ್ತಾ 5 2 10
ಐದೇ ಹತ್ತು ಇನ್ನೂ ಎರಡು ಉಂಟು ಇಪ್ಪತ್ತೈದು ಹತ್ತು ಐದೈದೇ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ನಾಲ್ಕಲೇ ನೂರು ಓಕೆ ಸೊ 25 ಡಿವೈಡೆಡ್ ಬೈ ಫೋರ್ ಇದನ್ನು ಇನ್ನೂ ಫರ್ದರ್ ಏನ್ ಮಾಡಬಹುದು ಇದನ್ನ ಮಿಕ್ಸ್ ಫ್ರಾಕ್ಷನ್ ಆಗಿ ಬರೀಬಹುದು ಮಿಕ್ಸ್ ಫ್ರಾಕ್ಷನ್ ಆಗಿ ಬರೆದ್ರೆ ಏನಂತ ನಾಲ್ಕು ಆರು ಇಪ್ಪತ್ನಾಲ್ಕು ಒಂದು ಡಿವೈಡೆಡ್ ಬೈ ನಾಲ್ಕು ಓಕೆ ಸಿಕ್ಸ್ ಒನ್ ಬೈ ಫೋರ್ ಒನ್ ರಿಮೈಂಡರ್ ಆಗುತ್ತೆ ಇದು ಸಿಕ್ಸ್ ಒನ್ ಬೈ ಫೋರ್ ಆಗುತ್ತೆ ಓಕೆ ರೈಟ್ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಪ್ರಾಬ್ಲಮ್ ಏನಂದ್ರೆ 2.345 2.345 ನಾವು ಏನ್ ಮಾಡ್ಬೇಕು ಈಗ ಏನಂದ್ರೆ ಇದು ಪಾಯಿಂಟ್ ಇರಲ್ಲ ಅಂದ್ರೆ ನಂಬರ್ ಯಾವ ಯಾವ ರೀತಿ ಇರುತ್ತಲ್ಲ ಆ ರೀತಿ ಬರೀಬೇಕು ಇದು ಪಾಯಿಂಟ್ ಇರಲ್ಲ ಅಂದ್ರೆ ಏನಂತ 2345 ಆಗುತ್ತೆ ಇದು 2345 ಆಗುತ್ತೆ ಒನ್ ಸೆಕೆಂಡ್ ರೈಟ್ ಸೊ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಇದನ್ನ ನಾನು ಒಂದ್ಸರಿ ಇದನ್ನ ಹಿಂದೆ ಲೆಕ್ಕ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು ನೋಡ್ಕೊರಿ ಇಲ್ಲಿ ಇಲ್ಲೇನಾಗಿದೆ 125 ಡಿವೈಡೆಡ್ ಬೈ 100 ಅಲ್ಲ ಸೊ 125 ಡಿವೈಡೆಡ್ ಬೈ 100 ಅಲ್ಲ 5 ಇಂದ ಡಿವೈಡ್ ಮಾಡಿದ್ರೆ 5 ಇಂದ ಡಿವೈಡ್ ಮಾಡಿದ್ರೆ ಏನಾಗಿರುತ್ತೆ 5 2 ಸಾ 10 5 2 ಸಾ 10 5 2 10 ಇನ್ನು 2 ಇರುತ್ತೆ 25 ಇರುತ್ತೆ 5 ಇಂದ 25 ಇಲ್ಲಿ 5 2 10 ಮುಂದೆ 0 ಇದೆ ಆಕ್ಚುಲಿ ನಾನು ಏನು ಅನ್ಕೊಂಡಿದ್ದೆ ಇದನ್ನ 4 ಇಂದ ಡಿವೈಡ್ ಮಾಡಿದ್ದೆ ಅಲ್ಲಿ ಮಿಸ್ಟೇಕ್ ಆಗಿತ್ತು ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ ರೈಟ್ ನೆಕ್ಸ್ಟ್ ಇದು ಇನ್ನು 5 ಇಂದ ಡಿವೈಡ್ ಮಾಡಬಹುದು 5 5 25 5 4 20 ಓಕೆ ರೈಟ್ ಇಲ್ಲಿ ಇದನ್ನ ನಾವು ಮಿಕ್ಸ್ ಫ್ರಾಕ್ಷನ್ ಆಗಿ ಬರೆಯಬಹುದು 4 1 4 1 ಉಳಿತದೆ 1 ರಿಮೈಂಡರ್ 1 1/4 ಇಸ್ ದಿ ಆನ್ಸರ್ ಸೋ 1.25 ನಾವು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ ಏನು ಬರ್ತದ 1 1/4 ರೈಟ್ ನೆಕ್ಸ್ಟ್ ಇಲ್ಲಿ 2.345 ನಾವು ಇದನ್ನ ಡೆಸಿಮಲ್ ಫಾರ್ಮ್ಯಾಟ್ ಏನು ಫ್ರಾಕ್ಷನ್ ಫಾರ್ಮ್ಯಾಟ್ ಬರೆಯಬೇಕಾಯಿತು ಅಂತಂದ್ರೆ ಇಲ್ಲಿ ಇದನ್ನ ನಂಬರ್ ಅನ್ನು ಪಾಯಿಂಟ್ ಇಲ್ಲ ಅದೇ ಯಾವ ರೀತಿ ಇರುತ್ತೋ ಅದೇ ರೀತಿ ಬರ್ತೀವಿ ಅದಾದ ನಂತರ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಪಾಯಿಂಟ್ ಆಪರೇಟರ್ ಎಷ್ಟು ಪ್ಲೇಸ್ ಅದಲ್ಲ ಎಷ್ಟು ಪ್ಲೇಸ್ ಅದಲ್ಲ ಅಷ್ಟು ಜೀರೋ ಬರ್ತೀವಿ ಕೇಳಿ ಓಕೆ ಸೊ ಡಿವೈಡೆಡ್ ಬೈ 1 1 ಬರ್ತೀವಿ ಇನ್ನು ಪಾಯಿಂಟ್ ಆಪರೇಟರ್ ಎಷ್ಟು ಪ್ಲೇಸ್ ಅದಲ್ಲಿ 3 ಪ್ಲೇಸ್ ಅದ ಸೊ 3 ಜೀರೋ ಬರ್ತೀವಿ ಓಕೆ ಸೊ ಇದು ಫರ್ದರ್ ಸಿಂಪ್ಲಿಫೈ ಮಾಡಬಹುದಾ ಮಾಡಬಹುದು ಯಾಕಂದ್ರೆ ಇಲ್ಲಿ 5 ಅದ ಇಲ್ಲಿ 0 ಅದ 7 5 ರಿಂದ ಡಿವೈಡ್ ಆಗುತ್ತೆ ಸೊ ಇದನ್ನ 5 ರಿಂದ ಡಿವೈಡ್ ಮಾಡ್ರಿ 5 4 20 3 ಉಳಿತು 34 ಆಯ್ತು 5 6 30 4 ಉಳಿತು 45 ಆಯ್ತು 5 9 45 ಇಲ್ಲಿ 5 2 10 3 0 ಇದು ಲಾಸ್ಟಿಗೆ 0 ಓಕೆ ಸೊ 2.345 ಅನ್ನು ನಾವು ಏನು ಫ್ರಾಕ್ಷನ್ ಫಾರ್ಮ್ಯಾಟ್ ಬರೆದ್ರೆ ನಮಗೆ ಏನು ಬರುತ್ತಪ್ಪ ಅಂತಂದ್ರೆ 469 ಡಿವೈಡೆಡ್ ಬೈ 2 ಬರುತ್ತೆ ಇದು ಫರ್ದರ್ ಸಿಂಪ್ಲಿಫೈ ಆಗಲ್ಲ ಸೊ ಇದನ್ನ ಯಾವ ರೀತಿ ಬರೀಬಹುದು ಫರ್ದರ್ ಸಿಂಪ್ಲಿಫೈ ಅಂತಂದ್ರೆ ಇದನ್ನ ಮಿಕ್ ಫ್ರಾಕ್ಷನ್ ಬರೀಬಹುದು ಮಿಕ್ ಫ್ರಾಕ್ಷನ್ ಯಾವ ರೀತಿ ಬರೀಬಹುದು 200 2 400 200 2 400 ಎಷ್ಟು ಉಳಿತು 69 ಉಳಿತು ರಿಮೈಂಡರ್ 69 ಡಿವೈಡೆಡ್ ಬೈ 200 ಅಂತ ಬರಿ ಓಕೆ ರೈಟ್ ನೆಕ್ಸ್ಟ್ ಪ್ರಾಬ್ಲಮ್ 27.07833 27.07833 ಇದನ್ನ ನಾವು ಇಲ್ಲಿ ಇದು ಏನು ಈಗ ಇದನ್ನ ಫ್ರಾಕ್ಷನ್ ಕೌಂಟ್ ಮಾಡಬೇಕಂತಂದ್ರೆ ನಾವು ಈ ಪಾಯಿಂಟ್ ಇಲ್ಲದ ಯಾವ ರೀತಿ ಇರ್ತಲ್ಲ ಅದೇ ರೀತಿ ಬರ್ತೀವಿ ಸೊ ಪಾಯಿಂಟ್ ಇಲ್ಲದ ಬಂದ್ರೆ ಇದೇನಾಗುತ್ತೆ 27.07833 ಆಗುತ್ತೆ ಡಿವೈಡೆಡ್ ಬೈ ಒಂದು ಬರ್ತೀವಿ ಒಂದು ಆದ ನಂತರ ಇಲ್ಲಿ ಪಾಯಿಂಟ್ ಆಪರೇಟರ್ ಎಷ್ಟು ಪ್ಲೇಸ್ ಇದು ಎಷ್ಟು ಡೆಸಿಮಲ್ ಪ್ಲೇಸಸ್ ಅದಲ್ಲ ಅಷ್ಟು ಜೀರೋ ಬರ್ತೀವಿ ಪಾಯಿಂಟ್ ಆಪರೇಟರ್ ಇಲ್ಲಿ ಎಷ್ಟು ಅದ 1 2 3 4 ಒಟ್ಟು 4 ಪ್ಲೇಸಸ್ ಅದಾವು ಸೊ ಅದರ ಸಲುವಾಗಿ ಏನು ಮಾಡ್ತೀವಿ 4 0 ಓಕೆ ಸೊ ಇಲ್ಲಿ ಲಾಸ್ಟಿಗೆ 3 ಇಂದ ಎಂಡ್ ಆಗಿರುತ್ತೆ ಇಲ್ಲಿ 0 ಇಂದ ಎಂಡ್ ಆಗಿರುತ್ತೆ ಇದು ಈವನ್ ನಂಬರ್ ಇದು ಆಡ್ ನಂಬರ್ ಸೊ ಇದು ನಮಗೆ ಇಲ್ಲಿ ಸಿಂಪ್ಲಿಫೈ ಮಾಡಕ್ಕೆ ಬರಲ್ಲ ಸೊ ದಿಸ್ ಇಸ್ ದ ಫ್ರಾಕ್ಷನ್ ಫಾರ್ಮ್ ಆಫ್ ದ ಗಿವನ್ ಕ್ವೆಶ್ಚನ್ ಇದರದ್ದು ಫ್ರಾಕ್ಷನ್ ಫಾರ್ಮ್ ಇದೆ ಓಕೆ ಸೊ ಈ ರೀತಿಯಾಗಿ ನಾವು ಡೆಸಿಮಲ್ ಇದ್ದನ್ನ ಫ್ರಾಕ್ಷನ್ ಫಾರ್ಮ್ ಗೆ ಕನ್ವರ್ಟ್ ಓಕೆ ಸೊ ಈಗ ಫ್ರಾಕ್ಷನ್ ಇಂದ ಡೆಸಿಮಲ್ ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ ರೈಟ್ ಇಲ್ಲಿ 5/4 ಅಂತ 5/4 ಅಂತಂದ್ರೆ ಇದರರ್ಥ ಏನು 5 ಅನ್ನ 4 ಇಂದ ಡಿವೈಡ್ ಮಾಡ್ರಿ ಅಂತ ಓಕೆ ಸೊ 5 ಇಂದ 5 ನ 4 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡೋಣ ಸೊ 4 ಮುಂದೆ 4 5 ರ 4 ಅಂದ್ರೆ 1 ಓಕೆ ಸೊ ಇಲ್ಲಿ ಬರುವಂತ ರಿಮೈಂಡರ್ ಏನದ ಅಂತಂದ್ರೆ ಇಲ್ಲಿ ಡಿವೈಸರ್ ಕಿನ ಕಡಿಮೆ ಅದ ಇಲ್ಲಿ ಭಾಜಕಕ್ಕಿನ ಇದೇನು ವಿಶೇಷ ಕಡಿಮೆ ಅದ ಇಲ್ಲಿ ನಾವು ನೆಕ್ಸ್ಟ್ ನಂಬರ್ ನ ತೋಳಕ್ಕೆ ಬರಲ್ಲ ಸೊ ತೋಳಕ್ಕೆ ಬರಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಪಾಯಿಂಟ್ ಕೊಡ್ತೀವಿ ಪಾಯಿಂಟ್ ಕೊಟ್ಟು ಇಲ್ಲಿ ನಾವು 0 ತಗೊಳ್ತೀವಿ ಸೊ ಇಲ್ಲಿ 10 ಆಯ್ತು ಇಲ್ಲಿ 4 ಅದ 4 2 8 ಸೊ 10 ಕ್ಕಿಂತ ಕಡಿಮೆ 4 ಟೇಬಲ್ ಒಳಗೆ ಇಂದರ 4 2 8 ಇದು ಮೈನಸ್ ಮಾಡಿದ್ರೆ ಏನು ಬರುತ್ತೆ 2 ಓಕೆ ಸೊ ನೆಕ್ಸ್ಟ್ ಈಗ ಏನಂತಂದ್ರೆ ಇಲ್ಲಿ ಮತ್ತೆ ಇದು ರಿಮೈಂಡರ್ ಏನಂತಂದ್ರೆ ಇದು ಡಿವೈಸರ್ ಕಿನ ಕಡಿಮೆ ಇದೆ ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದ್ಸರಿ ಇಲ್ಲಿ ಪಾಯಿಂಟ್ ಕೊಟ್ಟು ಅಂತ ಅವಶ್ಯಕತೆ ಇಲ್ಲ ನಾವು ಆಗ್ಲಿ ಒಂದ್ಸರಿ ಪಾಯಿಂಟ್ ಕೊಟ್ರೆ ನಾವು ಎಷ್ಟು ಸಾರಿ ಏನಾದ್ರೂ 0 ತಗೋಬಹುದು ಸೊ ಇಲ್ಲಿ ನೆಕ್ಸ್ಟ್ 0 ತಗೋಣ 4 5 20 ಸೊ ಇಲ್ಲಿ 20 ರೊಳಗೆ 20 ಹೋದ್ರೆ ಏನ್ ಬರ್ತದೆ ಅಂತಂದ್ರೆ 0 ಬರ್ತದೆ ಸೊ 5/4 ಅನ್ನು ನಾವು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಏನ್ ಬರುತ್ತೆ 1.25 ಬರ್ತದೆ
ಇಲ್ಲ ಡಿವೈಡ್ ಮಾಡಿ ಯಾವ ರೀತಿ ಇಲ್ಲಿ 30 ಡಿವೈಡೆಡ್ ಬೈ 8 ಇಲ್ಲಿ 8 3 ಇಸ್ 24 8 3 ಲೈ 24 6 ರಿಮೈಂಡರ್ ಅದ ಪಾಯಿಂಟ್ ಕೊಟ್ಟು 0 ತಗೊಳ್ತೀವಿ 6 ಅಂದ್ರೆ 3 0 ಬಂದ್ರೆ ಏನಂತ 60 ಆಗುತ್ತೆ 8 7 56 60 minus 56 ಅಂದ್ರೆ ಇನ್ನು 4 4 ರಿಮೈಂಡರ್ ಅದ ಮುಂದೆ ಒಂದು 0 ತಗೊಂಡ್ವಿ ಅಂತಂದ್ರೆ ಇಲ್ಲಿ ಪಾಯಿಂಟ್ ತಗೊಂಡ್ವಿ ಪಾಯಿಂಟ್ ಕೊಟ್ಟಿವಿ ಸೋ ಎಷ್ಟು ಬೇಕಾದಷ್ಟು ಸಾರಿ ಆದ್ರೂ ನಾವು 0 ತಗೊಳ್ಬಹುದು ಅದು 4 ಇದ್ರೆ ಮುಂದೆ ಒಂದು 0 ತಗೊಂಡ್ರೆ 40 ಆಗುತ್ತೆ 8 5 40 ಸೋ ಇದೇನಾಗುತ್ತೆ 30 divided by 8 ನಾವು ಡೆಸಿಮಲ್ ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 3.75 ಬರುತ್ತೆ ರೈಟ್ ಸೋ 125 divided by 3 3 4 ಆ 12 3 4 12 ರಿಮೈಂಡರ್ ಏನಾಗುತ್ತೆ 0 ದಲ್ಲಿ ನೆಕ್ಸ್ಟ್ 5 3 1 ಆ 3 3 1 3 ಇನ್ನು ಎಷ್ಟು ಹೋಯ್ತು 2 ಹೋಯ್ತು 2 ರ ಮುಂದೆ ಪಾಯಿಂಟ್ ಕೊಟ್ಟು ಅಂತಂದ್ರೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಮೀನಿಂಗ್ ಕೊಡ್ತಾರೆ ನೆಕ್ಸ್ಟ್ ಟಾಪಿಕ್ ಕಂಪ್ಯಾರಿಸನ್ ಆಫ್ ಡೆಸಿಮಲ್ ನಂಬರ್ಸ್ ಈ ಡೆಸಿಮಲ್ ನಂಬರ್ ನ ಯಾವ ರೀತಿ ಕಂಪೇರ್ ಮಾಡ್ತೀವಿ ಅಂತ ಇಲ್ಲಿ ಇದನ್ನ ಒಂದು ರೂಲ್ ಇದರೊಳಗೆ ಅಪ್ಲೈ ಆಗೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ಡೆಸಿಮಲ್ ನಂಬರ್ ನ ಕಂಪೇರ್ ಮಾಡ್ಬೇಕು ಅಂತಂದ್ರೆ ಯಾವ ದೊಡ್ಡದು ಯಾವ ಸಣ್ಣ ಅಂತ ಹೇಳ್ತಂದ್ರೆ ಒಂದು ಕಂಡೀಷನ್ ಏನು ಇರಬೇಕು ಅಂತಂದ್ರೆ ಇಲ್ಲಿ ಪಾಯಿಂಟ್ ಆರ್ ಬಳಕ ಎಷ್ಟು ಡೆಸಿಮಲ್ ಪ್ಲೇಸಸ್ ಇರ್ತದಲ್ಲ ಎಲ್ಲ ಎರಡು ಕಡೆ ಅಷ್ಟೇ ಡೆಸಿಮಲ್ ಪ್ಲೇಸಸ್ ಇರುತ್ತೆ ಇಲ್ಲಿ ಪಾಯಿಂಟ್ ಆರ್ ಬಳಕ ಎರಡು ಡೆಸಿಮಲ್ ಪ್ಲೇಸ್ ಅಂದ್ರೆ ಇಲ್ಲಿ ಏನಂದ್ರೆ ಪಾಯಿಂಟ್ ಆರ್ ಬಳಕ ಒಂದು ಡೆಸಿಮಲ್ ಪ್ಲೇಸ್ ಅದ ಸೋ ಈ ಒಂದು ಡೆಸಿಮಲ್ ಪ್ಲೇಸ್ ಇದ್ದು ನಾವು ಏನ್ ಮಾಡ್ತೀವಿ ಎರಡು ಡೆಸಿಮಲ್ ಪ್ಲೇಸ್ ಮಾಡ್ತೀವಿ ಯಾವ ರೀತಿ ಅಂತಂದ್ರೆ ಇಲ್ಲಿ ನಾವೇನ್ ನೋಡ್ಕೊಂತೀವಿ ಅಂತಂದ್ರೆ ಇನ್ನೊಂದು ಜೀರೋ ಬರ್ಕೊಂತೀವಿ ಸೊ 1.3 ಅಂದ್ರೆ ಅದೇ ವ್ಯಾಲ್ಯೂ ಏನ್ ಇರುತ್ತಲ್ಲ 1.30 ಅಂದ್ರೆ ಅಷ್ಟೇ ಇರುತ್ತೆ ಸೊ ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿದ್ವಿ ಏನಂದ್ರೆ ಇಲ್ಲಿ ಮುಂದೆ ನಾವು ಜೀರೋ ಎಷ್ಟಾದ್ರೂ ಬರೆದ್ರು ಸಹಿತ ಅದೇ ರೀತಿ ಆ ಜೀರೋಕ್ಕೆ ಏನು ಯಾವುದೇ ರೀತಿಯಾದಂತ ವ್ಯಾಲ್ಯೂ ಇರಲ್ಲ ಓಕೆ ರೈಟ್ ಸೊ ಇಲ್ಲಿ 1.30 ಅಂದ್ರೆ 1.25 ಅಂದ್ರೆ ಇಲ್ಲಿ ಪಾಯಿಂಟ್ ಆಗಿ ಇಲ್ಲಿ ಎರಡು ಡೆಸಿಮಲ್ ಪ್ಲೇಸಸ್ ಅದಾವು ಇಲ್ಲಿ ಪಾಯಿಂಟ್ ಆಗ್ಬೇಕ ಎರಡು ಡೆಸಿಮಲ್ ಪ್ಲೇಸಸ್ ಅದಾವು ಸೊ ಈಗ ನಾವೇನ್ ಮಾಡೋಣ ಈ ಪಾಯಿಂಟ್ ಇಲ್ಲ ಅನ್ಕೊಂಡ್ರೆ ಇದೇನಾಗುತ್ತೆ ಇದೇನಂತ 130 ಆಗುತ್ತೆ ಇದು 120 ಆಗುತ್ತೆ 125 ಆಗುತ್ತೆ ಸೊ ಇದನ್ನ ನಾವು ಕಂಪೇರ್ ಮಾಡೋದು ಈಸಿ ಓಕೆ ಸೊ ಎರಡನ್ನು ಕಂಪೇರ್ ಮಾಡಿದ್ರೆ ಯಾವ ದೊಡ್ಡದಾಗಿರ್ತದೆ ಅಂತ ನನಗೆ ಗೊತ್ತು 130 ದೊಡ್ಡದಾಗಿರ್ತದೆ ಇದರ ಬೇಸ್ ಮೇಲೆ ನಾವು ಹೇಳ್ಬೋದು 1.30 ಆರ್ 1.3 ಇಸ್ ಗ್ರೇಟರ್ ದನ್ 1.25 ಸೊ ನಾನು ಇದನ್ನ ಬೆಟರ್ ಮೊದಲೇ ಫಾರ್ಮ್ ಒಳಗೆ ಬರ್ತೀನಿ 1.3 ಇಸ್ ಗ್ರೇಟರ್ ದನ್ 1.25 ಓಕೆ ರೈಟ್ ಸೊ ಕಮ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ಏನಂದ ಅಂತಂದ್ರೆ ಇಲ್ಲಿ ಪಾಯಿಂಟ್ ಆರ್ ಬಳಕ ಇಲ್ಲಿ ಪಾಯಿಂಟ್ ಆರ್ ಬಳಕ ಅಂತ ಒಂದು ಪ್ಲೇಸ್ ಅದ ಇಲ್ಲಿ ಪಾಯಿಂಟ್ ಆರ್ ಬಳಕ ಏನದ ಎರಡು ಪ್ಲೇಸ್ ಇಲ್ಲಿ ಪಾಯಿಂಟ್ ಆರ್ ಬಳಕ ಒಂದು ಪ್ಲೇಸ್ ಅದ ಇಲ್ಲಿ ಪಾಯಿಂಟ್ ಆರ್ ಬಳಕ ಎರಡು ಪ್ಲೇಸ್ ಅದ ಸೊ ಒಂದು ಪ್ಲೇಸ್ ಇದ್ದಿದ್ದು ಏನಂತಂದ್ರೆ ಇಲ್ಲಿ ಎರಡು ಡೆಸಿಮಲ್ ಪ್ಲೇಸಸ್ ಆಗುತ್ತೆ ಸೊ ಇದೇನ ಯಾವ ರೀತಿ ಬರೀಬಹುದು ಇದನ್ನ 27.50 ಅಂತ ಬರೀಬಹುದು ಇದೇನಾಗುತ್ತೆ ಸಾರಿ 27.50 ಬರೀಬಹುದು ಇದು 2.75 ಇದು ಇದೇ ರೀತಿ ಸೊ ಇಲ್ಲಿ ಪಾಯಿಂಟ್ ಆರ್ ಬಳಕ ಎರಡು ಡೆಸಿಮಲ್ ಪ್ಲೇಸ್ ಅದು ಇಲ್ಲಿ ಪಾಯಿಂಟ್ ಆರ್ ಬಳಕ ಎರಡು ಡೆಸಿಮಲ್ ಪ್ಲೇಸ್ ಅದ ಸೊ ಇದನ್ನ ನಾವೇನ್ ಮಾಡೋಣ ಇದನ್ನ ಡೆಸಿಮಲ್ ಪ್ಲೇಸ್ ಇಲ್ಲ ಅಂತಂದ್ರೆ ಇದೇನಾಗುತ್ತೆ 2750 ಆಗುತ್ತೆ ಇದು 270 ಆಗುತ್ತೆ ಇದನ್ನ ನಾವು ನೋಡಿದ್ರೆ ಹೇಳ್ಬೋದು ಏನಂತಂದ್ರೆ ಇಲ್ಲಿ ಇದು ದೊಡ್ಡದ ಸೊ ಬಿಕಾಸ್ ಆಫ್ ದಟ್ 27.5 ಇಸ್ ಗ್ರೇಟರ್ ದನ್ 2.7 ಓಕೆ ರೈಟ್ ಸೊ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್ 18.2 18.106 ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ರೆ ಇಲ್ಲಿ ಮೂರು ಪ್ಲೇಸಸ್ ಅದಾವು ಇಲ್ಲಿ ಏನಂದ್ರೆ ಒಂದು ಪ್ಲೇಸ್ ಐತಿ ಈಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಮೂರು ಪ್ಲೇಸ್ ಮಾಡ್ಬೋದು ಮೂರು ಪ್ಲೇಸಸ್ ಮಾಡ್ಬೋದು ಓಕೆ ಸೊ ಇದನ್ನ ಈ ಮೂರು ಪ್ಲೇಸ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ 2 ಮುಂದೆ 2 0 ಇದೆ ಸೊ ಇಲ್ಲಿ ಮುಂದೆ 2 0 ಬಿಡೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂತ ವ್ಯಾಲ್ಯೂ ಇರೋದಿಲ್ಲ ರೈಟ್ ನೆಕ್ಸ್ಟ್ ಇದೇನದ 18.106 ಈಗ ಪಾಯಿಂಟ್ ಇಲ್ಲ ಅನ್ಕೊಳ್ಳೋಣ ಪಾಯಿಂಟ್ ಇಲ್ಲ ಅನ್ಕೊಂಡ್ರೆ ಏನಾಗುತ್ತೆ 18,200 ಆಗುತ್ತೆ ಇದು 18,106 ಆಗುತ್ತೆ ಸೊ ಎರಡನ್ನು ಕಂಪೇರ್ ಮಾಡಿದ್ರೆ ನಾವು ಹೇಳ್ಬೋದು ಈಸಿಯಾಗಿ ಇದು ದೊಡ್ಡದೈತಿ 18,200 18,200 ಅದಕ್ಕಿಂತ ದೊಡ್ಡದೈತಿ ಹಂಗಂತ 18.2 ಇಸ್ ಗ್ರೇಟರ್ ದನ್ 18.106 ಸೊ ಆಕ್ಚುಲಿ ನಾವು ನೋಡಿದ್ರೆ ಏನಾಗುತ್ತೆ ಅಂದ್ರೆ 18.2 ಅದ ಇಲ್ಲಿ 18.106 ಅದ ಸೊ 106ಕ್ಕಿಂತ 2 ಸಾಂದ್ರ ಅನ್ನುವಂತ ಸಾಂದ್ರ ಅಂತ ಅನಿಸ್ತದ ಆದ್ರೆ ಆಕ್ಚುಲಿ ಇದು 2 ಅಂತಂದ್ರು 2 ಇದೇನು 18.2 ಇರಲ್ಲ ಇದು 18.200 ಅಂತ ನಾವು ಬರ್ಕೋಬಹುದು ಓಕೆ ಸೊ ನಾವು ಡೆಸಿಮಲ್ ನಂಬರ್ಸ್ ನ ಈ ರೀತಿಯಾಗಿ ಕಂಪೇರ್ ಮಾಡ್ತೀವಿ
ಸೊ ಏನ್ ಮಾಡ್ತೀವಿ ಮೊದಲು ಪಾಯಿಂಟ್ ಆಗ್ಬೇಕು ಎರಡು ಕಡೆ ಪಾಯಿಂಟ್ ಆಗ್ಬೇಕು ಎಷ್ಟು ಡೆಸಿಮಲ್ ಪ್ಲೇಸಸ್ ಇರ್ತಾವ ಅಷ್ಟು ಡೆಸಿಮಲ್ ಪ್ಲೇಸಸ್ ಆಗೋದವರೆಗೂ ನಾವು ಸೊನ್ನೆಗಳನ್ನ ಮಾಡ್ಕೊಂತೀವಿ. ಆ ನಂತರ ಈ ಪಾಯಿಂಟ್ ಇಲ್ಲ ಅಂತಂದೇ ಅನ್ಕೊಂಡು ಕಂಪೇರ್ ಮಾಡ್ತೀವಿ, ಅವಾಗ ನಂಬರ್ ಯಾವ ದೊಡ್ಡ ನಂಬರ್ ಯಾವ ಸಣ್ಣ ನಂಬರ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಡೆಸಿಮಲ್ಸ್. ಡೆಸಿಮಲ್ಸ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅನ್ನ ಯಾವ ರೀತಿ ಬರೀಬೇಕು ಅಂತ. ಸೊ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಂತಂದ್ರೆ ಏನಂದ್ರೆ ನಥಿಂಗ್ ಬಟ್ ಇಲ್ಲಿ ಏನಾಗಿರುತ್ತೆ ನಾವು ಗ್ರೇಟರ್ ದನ್ ಸ್ಮಾಲ್ ಏನು ಯಾವ ನಂಬರ್ ದೊಡ್ಡದಿದೆ ಯಾವ ನಂಬರ್ ಸಣ್ಣದಿದೆ ಅನ್ನೋದು ಡಿಸೈಡ್ ಮಾಡೋದು ಆಗಿರುತ್ತೆ ಇಲ್ಲೂ ಸರಿ. ಸೊ ಇಲ್ಲಿ ಡಿಸೈಡ್ ಮಾಡ್ಬೇಕಂತಂದ್ರೆ ನಾವು ಹಿಂದಿನಲ್ಲಿ ಇದ್ರೊಳಗೆ ಸೆಕ್ಷನ್ ಅನ್ನು ನೋಡಿದ್ವಿ ಏನಂತಂದ್ರೆ ನಮಗೆ ಪಾಯಿಂಟ್ ಆಗ್ಬೇಕು ಎಲ್ಲಾ ಡೆಸಿಮಲ್ಸ್ ಏನು ಡೆಸಿಮಲ್ ಡಿಜಿಟ್ಸ್ ಏನಿರ್ಬೇಕು ಸೇಮ್ ಇರಬೇಕು ಅಂತ. ಇಲ್ಲಿ ಇಲ್ಲಿ ಎಷ್ಟು ಅದಾವಲ್ಲ ಇಲ್ಲಿ ಮೂರು ಇದ್ರೆ ಇಲ್ಲಿ ಮೂರು ಇರಬೇಕು, ಇಲ್ಲಿ ಎರಡು ಇದ್ರೆ ಎಲ್ಲಾ ಕಡೆ ಎರಡ ಇರಬೇಕು. ಇಲ್ಲಿ ಹೈಯೆಸ್ಟ್ ಎಷ್ಟು ಅದ ಅಂತಂದ್ರೆ ಇಲ್ಲಿ ಎರಡ ಅದ ಇಲ್ಲಿ ಒಂದ್ ಅದ ಇಲ್ಲಿ ಇಲ್ಲಿ ಮೂರು ಅದಾವು. ಇಲ್ಲಿ ಪಾಯಿಂಟ್ ಆಗ್ಬೇಕು ಇಲ್ಲಿ ಮೂರು ಡೆಸಿಮಲ್ ಪ್ಲೇಸಸ್ ಅದಾವ. ಹಂಗಂದ್ರೆ ಎಲ್ಲಾ ಕಡೆ ನಾವು ಮೂರು ಮಾಡ್ಕೊಳ್ಳೋಣ ಏನು ಎಲ್ಲಾ ಕಡೆನೂ ನಾವು ಮೂರು ಡೆಸಿಮಲ್ ಪ್ಲೇಸಸ್ ಅನ್ನ ಮಾಡ್ಕೊಳ್ಳೋಣ ರೈಟ್. ಇಲ್ಲಿ ಇದೇನಾಗುತ್ತೆ ಜೀರೋ ಪಾಯಿಂಟ್ ತ್ರೀ ಫೈವ್ ಜೀರೋ ಆಗುತ್ತೆ, ಇದೇನಾಗುತ್ತೆ ಜೀರೋ ಪಾಯಿಂಟ್ ತ್ರೀ ಡಬಲ್ ಜೀರೋ ಆಗುತ್ತೆ, ಇದೇನಾಗುತ್ತೆ ಜೀರೋ ಪಾಯಿಂಟ್ ತ್ರೀ ಜೀರೋ ಟೂ ಆಗುತ್ತೆ, ಇದೇನಾಗುತ್ತೆ ಜೀರೋ ಪಾಯಿಂಟ್ ಜೀರೋ ತ್ರೀ ಟೂ. ಸೊ ಆಸ್ ಇಟ್ ಇಸ್ ಎರಡು ಏನಾಗುತ್ತೆ ಅದೇ ರೀತಿ ಬರ್ಕೊಂತೀವಿ. ಇಲ್ಲಿ ಏನ್ ಮಾಡ್ತೀವಿ ಒಂದ್ ಸೊನ್ನೆಯನ್ನು ಬರ್ಕೊಂತೀವಿ, ಇಲ್ಲಿ ಎರಡು ಸೊನ್ನೆಯನ್ನ ಹೆಚ್ಚಿಗೆ ಬರ್ಕೊಂತೀವಿ. ಈಗ ನಾವು ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ರೆ ಇದೇನಾಗುತ್ತೆ ತ್ರೀ ಹಂಡ್ರೆಡ್ ಫಿಫ್ಟಿ ಮುನ್ನೂರ ಐವತ್ತು ಆಗುತ್ತೆ, ಇದು ಮುನ್ನೂರ ಆಗುತ್ತೆ, ಇದು ಮುನ್ನೂರ ಎರಡು ಆಗುತ್ತೆ, ಇದು ಮೂವತ್ತ ಎರಡು ಆಗುತ್ತೆ. ಎರಡು ಮುಂದೆ ಜೀರೋ ಜೀರೋ ತ್ರೀ ಟೂ ಒಂದು ಆಗುತ್ತೆ, ಏನಾಗಿರ್ತೈತಿ ಮೂವತ್ತ ಎರಡು ಆಗುತ್ತೆ. ಈಗ ನಾವೇನ್ ಮಾಡಬೇಕು ಇನ್ಕ್ರೀಸಿಂಗ್ ಆರ್ಡರ್ ಮತ್ತೆ ಡಿಕ್ರೀಸಿಂಗ್ ಆರ್ಡರ್ನ ಬರೀಬೇಕು. ಓಕೆ, ಸೊ ಇನ್ಕ್ರೀಸಿಂಗ್ ಆರ್ಡರ್ನ ಬರೀಬೇಕು. ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಏನು ಸಣ್ಣದಿಂದ ದೊಡ್ಡದು. ಇದ್ರೊಳಗೆ ಅತಿ ಸಣ್ಣದ ಯಾವ್ದು ಅಂತಂದ್ರೆ ಮೂವತ್ತೆರಡು, ಮೂವತ್ತೆರಡರ ನಂತರ ಬರುವಂತದ್ದು ದೊಡ್ಡದು ಮುನ್ನೂರು, ಅದಾದ ನಂತರ ಬರುವಂತದ್ದು ಯಾವುದು ಮುನ್ನೂರ ಎರಡು, ಅದಾದ ನಂತರ ಬರುವುದು ಮುನ್ನೂರ ಐವತ್ತು. ಆಕ್ಚುಲಿ ನಾವು ಬರೀಬೇಕಾದಂತ ಉತ್ತರ ಇದಲ್ಲ, ನಾವು ಬರೀಬೇಕಾದ್ದು ಈ ಇಂಟರ್ಸ್ ಆಫ್ ಈ ನಂಬರ್ ಬರೀಬೇಕು. ಓಕೆ, ಸೊ ಇಲ್ಲಿ ಮೂವತ್ತೆರಡು ಅಂತಂದ್ರೆ ಅದೇನದ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ತ್ರೀ ಟೂ ಅದ, ಮುನ್ನೂರ ಅಂದ್ರೆ ಏನದ ಮುನ್ನೂರ ಅಂದ್ರೆ ಏನದ ಜೀರೋ ಪಾಯಿಂಟ್ ತ್ರೀ ಅದ, ಮುನ್ನೂರ ಎರಡು ಅಂದ್ರೆ ಏನದ ಮುನ್ನೂರ ಎರಡು ಅಂದ್ರೆ ಜೀರೋ ಪಾಯಿಂಟ್ ಮುನ್ನೂರ ಅಂದ್ರೆ ಮುನ್ನೂರ ಎರಡು ಅಂದ್ರೆ ಜೀರೋ ಪಾಯಿಂಟ್ ಸಾರಿ ತ್ರೀ ಜೀರೋ ಟೂ ಅದ. ಆನಂತರ ಮುನ್ನೂರ ಐವತ್ತು ಅಂದ್ರೆ ಏನದ ಮುನ್ನೂರ ಐವತ್ತು ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಫೈವ್ ಅದ. ಸೊ ನಾವು ಬರೀಬೇಕಾದಾಗ ಒಳ್ಳೆ ಅದ ಫಾರ್ಮ್ಯಾಗ ಬರೀಬೇಕು ಈ ರೀತಿ, ಈ ಫಾರ್ಮ್ ಒಳಗ ನಾವು ಅದನ್ನ ಮೆನ್ಷನ್ ಮಾಡ್ಬೋದು. ಓಕೆ, ಇನ್ಕ್ರೀಸಿಂಗ್ ಆರ್ಡರ್. ನೆಕ್ಸ್ಟ್ ಡಿಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಹೆಂಗ್ ಬರೀಬೇಕಂದ್ರೆ ಏನ್ ಮಾಡ್ಬೇಕು ಮೊದಲು ದೊಡ್ಡ ನಂಬರ್ ಬರೀಬೇಕು, ಅದಾದ ನಂತರ ಸಣ್ಣ ನಂಬರ್ ಬರೀಬೇಕು. ನಾ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀನಿ, ಇಲ್ಲಿ ದೊಡ್ಡ ನಂಬರ್ ಏನಂದ್ರೆ ತ್ರೀ ಫಿಫ್ಟಿ ಅದ, ತ್ರೀ ಫಿಫ್ಟಿ ಅಂದ್ರೆ ಆಗ್ತೇನು ಜೀರೋ ಪಾಯಿಂಟ್ ತ್ರೀ ಫೈವ್, ಅದಾದ ನಂತರ ತ್ರೀ ಫಿಫ್ಟಿ ಗಿನ ಸಾಂಗ್ ಯಾವುದು ಮುನ್ನೂರ ಎರಡು, ಮುನ್ನೂರ ಎರಡು ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಜೀರೋ ಟೂ, ಅದಾದ ನಂತರ ಅದಕ್ಕೂ ಸಾಂಗ್ ಯಾವುದು ಮುನ್ನೂರು, ಮುನ್ನೂರ ಅಂತಂದ್ರೆ ಏನಂದ್ರೆ ಜೀರೋ ಪಾಯಿಂಟ್ ತ್ರೀ, ಅದಾದ ನಂತರ ಎಲ್ಲರಿಗಿನ ಸಾಂಗ್ ಯಾವುದು ಜೀರೋ ಪಾಯಿಂಟ್ ಜೀರೋ ತ್ರೀ. ಸೊ ಈ ರೀತಿಯಾಗಿ ನಾವು ಡೆಸಿಮಲ್ಸ್ ಇನ್ಕ್ರೀಸಿಂಗ್ ಆರ್ಡರ್ನ ಡಿಕ್ರೀಸಿಂಗ್ ಆರ್ಡರ್ನ ಈ ರೀತಿಯಲ್ಲಿ ಬರುತ್ತೆ.